ದೇಶ ಉದ್ಧಾರ ಆಗಬೇಕು ಅಂದ್ರೆ ಬಿಜೆಪಿ ಇಂದ ಬಂದ್ರೆ ಮಾತ್ರನೇ ಸಾಧ್ಯ. ಇದ್ಕಿದ್ದಂಗೆ ಕಾಂಗ್ರೆಸ್ ಅವರು ರಾತ್ರಿ ರಾತ್ರಿನೇ ತರಂಬಿಟ್ರು ನಮ್ಮನ್ನ. ರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಸುತ್ತು ಹಾಕ್ಬಿಟ್ಟು ಮಧ್ಯ ಒಂದು ಬಾಕಲ್ ಬಿಟ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ರಿ ಅಂದ್ಬಿಟ್ರು. ದಕ್ಷಿಣ ಲೋಕಸಭಾ ಕ್ಷೇತ್ರನೇ ಅಂತಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಬಿಜೆಪಿ ಬರ್ತದೆ. ನಮ್ಗೆ ಏನಿಲ್ಲ, ಅಧಿಕಾರದಲ್ಲಿ ಕೆಲಸ ನಲ್ಲಿ ಗೌರ್ಮೆಂಟ್ ಕೆಲಸ ನಮ್ಗೆ ಅದು ಬೇಡ. ನಮ್ಗೆ ವ್ಯಾಪಾರ ಮಾಡಕ್ ಜಾಗ ಕೊಟ್ರೆ ಸಾಕು, ಯಾರು ಬಂದ್ರೆ ಸರಿ. ತೇಜಸ್ವಿ ಸೂರ್ಯ ಅವರೇ ವಿನ್ ಆಗ್ತಾರಾ ಇಲ್ಲಿ? 100% ಆಗ್ತಾರೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಘು ಅಂತ. ಓಕೆ, ಈಗ ನೆಕ್ಸ್ಟ್ ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ಯಾರು ನಿಮ್ಮ ಸಂಸದರಾಗಬೇಕು? ಬಿಜೆಪಿ ಇಂದ ಬರ್ಬೇಕಾ, ಕಾಂಗ್ರೆಸ್ ಇಂದ ಬರ್ಬೇಕಾ, ಹೇಗೆ? ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಬಿಜೆಪಿ ಇಂದ ಬಂದ್ರೆ ಮಾತ್ರನೇ ಸಾಧ್ಯ. ಯಾಕಂದ್ರೆ ಈ ಕ್ರಿಶ್ಚಿಯನ್ಸ್ ಅವ್ರಿಗೆ 16 ರಾಷ್ಟ್ರಗಳಿದೆ, ಮುಸಲ್ಮಾನರುಗಳಿಗೆ 16 ಕಂಟ್ರಿಗಳಿದೆ. ನಮ್ಮ ಹಿಂದುತ್ವ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಇರೋದು ಹಿಂದುತ್ವ ಅನ್ನೋದು ನಮ್ಮ ಇಂಡಿಯಾ ಒಂದೇ ಇರೋದು. ಇದನ್ನು ನಾವು ಉಳಿಸ್ಕೊಳ್ಲಿಲ್ಲ ಅಂದ್ರೆ ನಾವು ಹುಟ್ಟಿರೋದೇ ವೇಸ್ಟ್, ನಾವು ಇರೋದೇ ವೇಸ್ಟ್. ಓಕೆ, ಹಾಗಾದ್ರೆ ಈ ಬಾರಿ ಕೂಡ ತೇಜಸ್ವಿ ಸೂರ್ಯ ಅವರೇ ವಿನ್ ಆಗ್ತಾರಾ ಇಲ್ಲಿ? 100% ಆಗ್ತಾರೆ. ಓಕೆ, ಇನ್ನೊಂದ್ ಕಡೆ ಲಾಸ್ಟ್ ಟೈಮ್ ಅವರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಸೊ ಅವ್ರಿಗೆ ಅನ್ಯಾಯ ಆಗಿದೆ, ಯಾಕಂದ್ರೆ ಅನಂತ್ ಕುಮಾರ್ ಅವರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ. ಸೊ ಅವರ ಪತ್ನಿಗೆ ಟಿಕೆಟ್ ಕೊಡ್ಬೇಕು ಅಂತ. ಈ ಬಾರಿ ಆ ಒತ್ತಾಯ ಏನಾದ್ರೂ ಇದೆಯಾ? ಆ ಒತ್ತಾಯ ಮಾಡಿದ್ರು ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರು ಕೊಡ್ಬೇಕಾದ ನಿಜ, ಆದ್ರೆ ಅವರು ಸೀನಿಯರಿಟಿಲಿ ಸ್ವಲ್ಪ ಮುಂದೆ ಇದ್ದಾರೆ. ನಮ್ಮ ಮೋದಿ ಅವರು ಎಲ್ಲ ಯುವಕರು ಬೇಕು, ಯುವಕರು ಬೇಕು, ದೇಶ ಮುಂದೆ ಕಟ್ಟಬೇಕು ಅಂತ ಯುವಕರನ್ನ ತರಬೇಕು ಅಂತಾರೆ. ಇವ್ರ ಪಾಪ ಅವರು ಕೊಟ್ರೆ ಇವ್ರಿಗೆ ಇದಾಗತ್ತೆ ಅಂತ ಹೇಳಿ ಯುವಕರನ್ನೇ ಬೆಳೆಸಿದ್ರೆ ದೇಶ ಉದ್ಧಾರ ಆಗತ್ತೆ, ಮುಂದೆ ಚೆನ್ನಾಗಿ ನಡೀತದೆ ನಮ್ಮ ಅಭಿಪ್ರಾಯ. ಓಕೆ, ಈಗ ಜಯನಗರದ ವಿಚಾರಕ್ಕೆ ಬಂದ್ರೆ ಇಲ್ಲಿಯ MLA ಹಾಗೆ MP ಇಬ್ರು ಕೂಡ BJP ಅವರು, ಹೇಗೆ ಕೆಲಸಗಳನ್ನ ಮಾಡ್ತಾ ಇದಾರೆ? ಎಲ್ಲ ಕೆಲಸನೂ ಮಾಡ್ತಾವ್ರೆ ಮೇಡಮ್, ಮಾಡಲ್ಲ ಅಂತೇನಿಲ್ಲ. BJP ಅವರು ಮಾಡ್ತಾವ್ರೆ, MP ಅವರು ಮಾಡ್ತಾವ್ರೆ, ಇದಕ್ಕೆ ಮುಂಚೆ ಇದು ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಯಾರು ಮಾಡಿಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಒತ್ತಡದಗಳ ಮೇಲೆ ಅವ್ರಿಗೇನೇನೋ ಈ ಪ್ರಾಬ್ಲಮ್ಗಳಿಂದ ಈ ತರ ಪ್ರಾಬ್ಲಮ್ಗಳು ನಡೀತಾ ಇದೆ, ಅದೇನು ನಮಗೂ ಇವತ್ತವರೆಗೂ ಅರ್ಥ ಆಗಿಲ್ಲ. ಹಾಗಾದ್ರೆ ಈ ಬಾರಿ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ BJP ಅಧಿಕಾರ ಹಿಡಿಯುತ್ತ? ದಕ್ಷಿಣ ಲೋಕಸಭಾ ಕ್ಷೇತ್ರನೇ ಅಂತಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ BJP ಬರ್ತದೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ 28 ಲೋಕಸಭಾ ಕ್ಷೇತ್ರ ಇದೆ, BJPಗೆ ಎಷ್ಟು ಬರ್ಬೋದು ಸರ್? BJPಗೆ ಒಂದು 17-16 ಬರ್ಬೋದು, ಕಾಂಗ್ರೆಸ್ ಒಂದು 4-5 ಬರ್ಬೋದು, ದಳ ಒಂದು 2-3 ಬರ್ಬೋದು. ಓಕೆ, ಈಗ ದಳ ಮತ್ತೆ BJP ಮೈತ್ರಿ ಮಾಡ್ಕೊಂಡಿದೆ, ಸೊ ಇದರಿಂದ ಪ್ರಯೋಜನ ಆಗತ್ತಾ? ಆಗತ್ತೆ. ಈ ಕೆಲಸನ ಅವರು MP ಇದು MLA ಎಲೆಕ್ಷನ್ ಮುಂಚೆನೆ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಇದೇ ಇರ್ತಾ ಇರ್ಲಿಲ್ಲ. ಅವರು ಸ್ವಾರ್ಥ ಸ್ವಾರ್ಥ ಅನ್ಕೊಂಡು ಹೋದ್ರು, ಅದು ಸ್ವಾರ್ಥ ಆಗೋಯ್ತು. ಇನ್ನು ಇವರು ಪಾಪ ಎಲ್ಲ ಪಾಪ ಇವ್ರೇನ್ ಕೆಟ್ಟದನ್ ಮಾಡ್ತಲ್ಲ, ಇವರು ಒಳ್ಳೇದೇ ಮಾಡ್ತಾವ್ರೆ, ಅವ್ರು ಮಾಡಕ್ ಬಿಡ್ತಾ ಇಲ್ಲ ಅಲ್ಲಿ. ಈಗ ಕಾಂಗ್ರೆಸ್ ಗ್ಯಾರಂಟಿ ಏನು, ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಪ್ರಯೋಜನ ಆಗ್ತಾ ಇದೆ, ಆಗೋರ್ಗ ಆಗ್ತಾ ಇದೆ, ಬಡವ್ರ ಬಗ್ಗೆ ಆಗ್ತದೆ. ಆಗಲ್ಲ ಅಂತೇನಿಲ್ಲ, ಅವರು ಮಾಡ್ಬೇಕು ಅಂತಾನೆ ಬಂದಿರೋದು, ಮಾಡ್ತಾವ್ರೆ, ಮಾಡಲ್ಲ ಅಂತೇನಿಲ್ಲ. ಅದನ್ನ ಅನುಕೂಲ ಆಗ್ಬೇಕು, ಅನನುಕೂಲನೇ ಜಾಸ್ತಿ ಆಗುತ್ತೆ ಅದು ಮಾಡಿರೋದ್ರಿಂದ. ಅವ್ರು ಹೇಳ್ತಾರೆ, ಕುತ್ಕೊಂಡು ಹೇಳ್ತಾರೆ ಹಾಕ್ಬೇಕು ಅಂತಾರೆ, ಇಲ್ಲಿ ಮಧ್ಯಮರದವ್ರು ಅವ್ರ ಕೆಳಗಿರೋರು ಯಾರು ಮಾಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಆಡಳಿತ ಹೇಗಿದೆ? ಚೆನ್ನಾಗಿದೆ. ಓಕೆ, ಆದ್ರೆ ಬದಲಾವಣೆ ಬಯಸ್ತಾ ಇದ್ದೀರಾ? ಬದಲಾವಣೆ ಏನಿಲ್ಲ, 5 ವರ್ಷ ಇವರೇನೆ. ಇವ್ರು ಏನ್ ಗೊತ್ತಾ, ಇವರು ಇವ್ರು ಇವ್ರನ್ನ ಬಿಟ್ಟು ಜನಗಳಿಗೆ ನಮ್ಗೆ ಓಟ್ ಹಾಕೋರಪ್ಪ, ಜನಗಳ ಬಗ್ಗೆ ಒಳ್ಳೊಳ್ಳೆ ಕೆಲಸ ಮಾಡ್ಬೇಕಪ್ಪ, ನೆಕ್ಸ್ಟ್ ನಾವು ಬರ್ಬೇಕು ಅಂತ ಇವ್ರ ಮೈಂಡಲ್ಲಿ ಬರ್ಬೇಕು. ಇವ್ರು 8 ತಿಂಗಳಾಯ್ತು ಪಾಪ, ಇವ್ರದೇ ಪಾಪ ಇವ್ರ ಕಷ್ಟ, ಅವ್ರಿಗೆ ಇನ್ನೆಲ್ಲಿಂದ ಅಭಿವೃದ್ಧಿ ಮಾಡು ಅಂತಾರೆ, ಅಲ್ಲ ಅವ್ರು ಕೊಡಲ್ಲ ಅಂದ್ರೆ ಇವ್ರು ನಾನು ಬಿಡಲ್ಲ ಅಂತಾರೆ, ಏನು ಇರೋದ್ರಲ್ಲಿ ಮಾಡ್ಕೊಂಡ್ರೆ ಅಭಿವೃದ್ಧಿ ಮಾಡ್ಬೋದಲ್ಲ. ಓಕೆ, ಕೇಂದ್ರ ಅಂತ ಬಂದ್ರೆ BJP ಬರ್ಬೇಕು ಅನ್ನೋ ನಿಮ್ದು? BJPನೇ. ಯಾಕಂದ್ರೆ ಮತ್ತೆ ಪ್ರಧಾನಿ, ಯಾಕೆ ಅಂದ್ರೆ ನಮ್ಮ ಹಿಂದೂ ರಾಷ್ಟ್ರ ಬೆಳಿಬೇಕು, ನಮ್ಮ ಹಿಂದೂಗಳು ಚೆನ್ನಾಗಿರ್ಬೇಕು, ನಮ್ಮ ಹಿಂದೂಗೆ ಇರೋದೇ ಇದೊಂದು ರಾಷ್ಟ್ರ, ಇದು ಬಿಟ್ರೆ ಯಾವ ರಾಷ್ಟ್ರನೂ ಇಲ್ಲ. ನೀವು ಯಾವ ಕಂಟ್ರಿಗಾನ ಹೋಗಿ, ಮುಸಲ್ಮಾನರಿಗೆ 16 ಕಂಟ್ರಿ ಇದೆ, ಕ್ರಿಶ್ಚಿಯನ್ಸ್ ಅವ್ರಿಗೆ 10 ಕಂಟ್ರಿ ಇದೆ, ನಮ್ಗೆ ಯಾವ ಕಂಟ್ರಿ ಇದೆ, ಇಂಡಿಯಾ ಬಿಟ್ಟು ಯಾವ್ದಿದೆ? ಇದನ್ನೇ ನಾವು ರಾಜಕೀಯ ಮಾಡ್ಕೊಂಡು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಮುಂದಕ್ಕೆ ನಾವೇನು? ಇಂಡಿಯಾತ್ವದಲ್ಲಿ ಹಿಂದುತ್ವ ಇರಬೇಕು, ಹಿಂದುತ್ವ ಬೆಳಿಬೇಕು, ಸಮಾನ ಬಾಳು ಬಾಳ್ಬೇಕು, ಮತ್ತೆ ಮೋದಿ ಬೇಕು, ಬೇಕೇ ಬೇಕು, ಕನ್ಸಲ್ ಕೂಡ ಮೋದಿನೇ ಬೇಕು. ಸಾಲಗಳು ಕಟ್ಟಿಲ್ಲ. ಓಕೆ, ನಿಮ್ಮ ಹೆಸರು? ನಿಮ್ಮ ಹೆಸರು? ಓಕೆ, ಈಗ ಮನೆ ಬಾಡಿಗೆ ಕಟ್ಟಿಲ್ಲ, ಮಕ್ಕಳನ್ನ ನೋಡಕ್ ಆಗಲ್ಲ, ಏನಿಲ್ಲ, ಕಷ್ಟ ಆದ್ರೆ ಕಷ್ಟ. ಓಕೆ, ಎಲ್ಲರಿಗೂ ಓಟ್ ಹಾಕ್ಬಿಟ್ಟು ಹಿಂಗೆ ನಿಮಿಷ ಮಾಡ್ತಾ ಇದೀವಿ ಅಷ್ಟೇ. ಈಗೇನು ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್, ಯಾರು ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ? ಒಳ್ಳೇದು ಮಾಡ್ತಾರೆ ಅವ್ರಿಗೆ ಹಾಕೋದು ಅಷ್ಟೇ. ಓಕೆ, BJP ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತಾ, ಕಾಂಗ್ರೆಸ್ ಬಂದ್ರೆ? ಅದೇ ಫಸ್ಟ್ ವರ್ಷ ವರ್ಷ ಹಾಕಿದಿವಲ್ಲ, ಅವ್ರದ್ದು ಬಿಟ್ಟು ಇವಾಗ ಫಸ್ಟ್ ಹಾಕಿದಿವಲ್ಲ, ಅದನ್ನು ಇವಾಗ ಹಂಗೆ ನಿಮಿಷ ಕೊಟ್ಟವ್ರೆ, ತಿರ್ಗಾ ಏನ್ ಮಾಡ್ತಾರೆ ಅಂತ ಯಾರು? ಓಕೆ, ಈಗ ಜಯನಗರ ಅಂತ ಬಂದ್ರೆ ಇಲ್ಲಿ ಕೂಡ BJP ಶಾಸಕರೇ ಇದ್ದಾರೆ, BJP ಸಂಸದರೇ ಇದ್ದಾರೆ, 50 ವರ್ಷಗಳಿಂದ ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ, ಇವಾಗ ತೊಂದರೆ ಆಗಿದೆ. ಯಾರಿಂದ ಆಗಿದೆ ಅಂತ ಭಗವನ್ಗೆ ಗೊತ್ತು, ಯಾರಿಂದ ಆಗಿದೆ ಯಾರಿಗೆ ಗೊತ್ತಿಲ್ಲ, ಅದು ನಮಗ್ ಗೊತ್ತಿಲ್ಲ, ಅವನಿಗೆ ಗೊತ್ತು. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಬಟ್ ಇಲ್ಲಿ ಶಾಸಕರು BJP ಅವರು, ಹಾಗಾಗಿ
ಅದೇ ಯಾರ್ದ ಹೆಣ್ಣು ಏನ್ ಮಾಡ್ತಾರೆ ಹೆಂಗಂತ ಗೊತ್ತಾಗಲ್ಲ. ನೋಡೋಣ ಯಾವ್ದು ಬರ್ತಾ ಇದೆ ಅದ. ಇವಾಗ ಮಾತ್ರ ಯಾರಿಗೂ ಓಟ್ ಹಾಕಲ್ಲ, ನಿಜವಾಗ್ಲೂ ಹಾಕಲ್ಲ. ಓಟ್ ಹಾಕೋದು ನಿಮ್ಮ ಕರ್ತವ್ಯ, ನೀವು ಆರಿಸಬೇಕು. ಮಾಡಲ್ಲ ಯಾರು ನಮ್ಗೆಲ್ಲ ನೋಡಪ್ಪ, ಮನೆಯಲ್ಲಿ ಸಂಸಾರ ಮಾಡೋರು ಗಂಟಿಸಲಿಲ್ಲ. ಒಂದೊಂದು ಹೆಣ್ಮಗು ಇದೆ, ಒಂದೊಂದು ಎರಡು ಇದೆ, ಮನೆ ಕಟ್ಟಿ ಇದರಲ್ಲಿ ಜೀವನ ಮಾಡಬೇಕು. ಇದರಲ್ಲಿ ಜೀವನ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಸಪೋರ್ಟ್ ಇಲ್ಲಾದರೆ ಏನಕ್ಕೆ ಪ್ರಯೋಜನ ಹಾಕೋದು ಹೇಳಿ? ಒಂದು ಮಕ್ಕಳು ಎತ್ತಿದ ಮೇಲೆ ಮನೆಗೆ ನೋಡಬೇಕು. ನಾನು ಸ್ವಲ್ಪ ತಾಯಿ ಅಂದ ಆಸೆ ಇದ್ರೆ ತಾನೆ ಇನ್ನೊಂದು ಮಕ್ಕಳು ನಿನ್ನ ಮಗಗೆ ನೋಡೋಕ್ಕಾಗತ್ತೆ, ಅದನ್ನು ಇಲ್ಲಾದರೆ ಏನಕ್ಕೆ ಪ್ರಯೋಜನ? ಈಗ ಕಾಂಗ್ರೆಸ್ ಏನು ಗ್ಯಾರಂಟಿಗಳು ಕೊಡ್ತಾ ಇದೆ ಅದೆಲ್ಲ ನಿಮಗೆ ಸಿಗ್ತಾ ಇದೆಯಾ ಹೇಗೆ? ಇಲ್ಲ ಏನನ್ನ ಬಂದಿಲ್ಲ, ಯಾವ್ದು ಸಿಕ್ಕಿಲ್ಲ ನಮ್ಗೆಲ್ಲ, ಏನು ಕೊಟ್ಟಿಲ್ಲ. 2000 ರೂಪಾಯಿ ಯಾವುದು ಅದೆಲ್ಲ ಇಲ್ಲ, ಏನು ಅದು ಓಟ್ ಕರೆಂಟ್ ಫ್ರೀ ಇಲ್ಲ, ವೋಟ್ ಐ ಡಿ ಮಾಡಿದೀವಿ ಅದೇ ಕೊಟ್ಟಿಲ್ಲ. ಬಸ್ ಅಲ್ಲಿ ಫ್ರೀ, ಬಸ್ಗೆ ನಾನು ಒಂದ್ ದಿನನೂ ಹೋಗಿಲ್ಲಪ್ಪ ಬಸ್ಗೆ. ಕರೆಂಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ, ಕರೆಂಟ್ ಕೊಟ್ಟವ್ರೆ. ಮನೆ ಬಾಡಿಗೆ ತಾನೆ, ಮನೆ ಬಾಡಿಗೆ ಮನೆಯವರು ಅವರು ಮಾಡ್ಕೊಳ್ತಾರೆ, ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ನಮ್ಗೇನು ಸ್ವಂತ ಮನೆ ಇಲ್ಲಮ್ಮ, ಬಾಡಿಗೆ ಮನೆ 5,000 ರೂಪಾಯಿ 6,000 ರೂಪಾಯಿ ಬಾಡಿಗೆ ಕಟ್ತೀವಿ. ಮನೇಲಿ ಇರೋದೆಲ್ಲ ಮೇಂಟೈನ್ ಮಾಡಬೇಕು. ಒಂದೊಂದು ದಿನ ತಲೆನೇ ಕೆಟ್ಟೋಗ್ಬಿಡ್ತಾ ಇದ್ದೀವಿ, ಬೇಜಾರಾಗುತ್ತೆ. ಹೋಗಿ ಹೋಗಿ ಚಾಗಾಕು ಹೋಗ್ತಾ ಇರ್ತೀವಿ, ಬರ್ತಾ ಇದ್ವಿ. ಏನೋ ಒಂದು ಜಾಗನಲ್ಲಿ ನಿಂತ್ಕೊಂಡಿದ್ರೆ ಕೂಡ ಒಂದು ಎರಡು ವ್ಯಾಪಾರ ಆಗುತ್ತೆ, ತಲ್ಕೊಂಡು ಹೋಗಬೇಕು ಬರಬೇಕು. ವ್ಯಾಪಾರಗಳೇ ಇಲ್ಲ, 10,000 20,000 ರೂಪಾಯಿಗೆ ಮೇಲೆ ಖರ್ಚಾಗಿದೆ, ಲಾಸ್ ಆಗಿದೆ. ಹಾಂ, 3 ತಿಂಗಳಿಂದ ಅಷ್ಟೇ ಆಗಿದೆ. ಏನು ಮಾಡೋದು ನೋಡು, ಒಂದು ದಿವಸ ತೊಗೊಂಬಂದ್ರೆ ಹೂವು ಹಂಗೆ ಆಗುತ್ತೆ. ಮಾರನೇ ದಿವಸ ಯಾರು ತೊಗೊಳ್ತಾರೆ, ಹಿಂಗೆ ಕೊಳ್ತೋಗುತ್ತೆ. ಬಿಸಾಕೋದು ಕೊಳ್ತೋಗೋದು ತಗೊಂಬರೋದು ಹಂಗಿದೆ. ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದರೆ ಮೋದಿ ಅವ್ರ ಪ್ರಧಾನಿ ಆದರೆ ಒಳ್ಳೇದಾ ಹೇಗೆ? ಯಾರು ಬಂದರೆ ನಮ್ದು ಏನು ಅಧಿಕಾರದಲ್ಲಿ ಕೆಲಸದಲ್ಲಿ ಯಾರು ಇಲ್ಲ, ನಮ್ಗೆ ಅನುಕೂಲ ಇದೆ ವ್ಯಾಪಾರ, ನಮ್ಗೆ ಏನಿಲ್ಲ ಅಧಿಕಾರದಲ್ಲಿ ಕೆಲಸದಲ್ಲಿ ಗೌರ್ಮೆಂಟ್ ಕೆಲಸ ಅದಿದ್ರಲ್ಲಿ ನಮ್ಗೆ ಅದು ಬೇಡ. ನಮಗೆ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಟ್ಟರೆ ಸಾಕು, ಯಾರು ಬಂದ್ರೇ ಸರಿ, ನಮಗೆ ವ್ಯಾಪಾರಕ್ಕೆ ಸಾಗ ಕೊಟ್ಟರೆ ಸಾಕು, ಇದರಲ್ಲಿ ಜೀವನ ಮಾಡ್ತೀವಿ ನಾವು. ಪಾಪ ಬೆಂಗಳೂರಿನಲ್ಲಿಂದ ತಮಿಳ್ನಾಡಿನಿಂದ ಬೆಂಗಳೂರಿಗೆ ಬಂದಿದ್ವಿ, ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಟ್ಟದ್ದು ಹೇಳ್ಬಾರ್ದು ಯಾರಿಗೂ, ಒಳ್ಳೇದಾಗಬೇಕು. ನಮ್ಗೆ ಯಾರು ಬಂದ್ರೇ ಸರಿ, ನಮ್ಗೆ ವ್ಯಾಪಾರ ಚಮೀನು. ಅಯ್ಯಮ್ಮ ತುಂಬ ಬೇಜಾರು ಮಾಡ್ಕೊಂಡು ಇವಾಗೆಲ್ಲ ಹತ್ತು ಕಳಿಸ್ಲು ಪಾಪ. ಏನ್ ಹೇಳ್ತಾರೆ ಅಧಿಕಾರಿಗಳು ಕೇಳಿದ್ರೆ? ಅಧಿಕಾರಿಗಳನ್ನ ಎಲ್ಲೋ ಕೇಳೋಣ ಮೇಡಮ್ ಅವರೇ, ನಾವು ನಡೆದಿದ್ದೇ ನಡೆದ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರು ಏನು ನಡೆದ್ಬಿಟ್ಟಿದ್ದಾರೆ? ಕರೆಂಟ್ ಬಿಲ್ ಫ್ರೀ ಸಿಗ್ತಾ ಇದೆಯಾ? ಕರೆಂಟ್ ಬಿಲ್ ಸಿಗ್ತಾ ಇದೆ, ಕರೆಂಟ್ ಬಿಲ್ಲು ಬರ್ತಾ ಇದೆ. ಓಕೆ, ಬಸ್ಸಲ್ಲಿ ಎಲ್ಲ ಓಡಾಡ್ತಿದ್ದೀರಾ ಫ್ರೀಯಾಗಿ? ಇಲ್ಲ ಮೇಡಮ್, ಆ ಜನದಲ್ಲಿ ಎಲ್ಲಿ ಮೇಡಮ್ ನಾವು ಹೋಗೋದು? ಅದು ಚಪ್ಪಲಿಗಳಿಗೆ ಓಡಾಡ್ತಾರೆ, ಒಳ್ಳೆ ಆಕ್ಸಿಡೆಂಟ್ಗಳು ಏನಾದ ಮಕ್ಕಳು ಮರಿನ ಎತ್ಕೊಂಡು ಹೋಗೋರ್ಕ ಅದ್ರ ಸೀಟ್ಗಳಿಲ್ಲ, ಏನೂ ಇಲ್ಲ ಪಾಪ. ಮೊನ್ನೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೀನಿ ಪಾಪ, ಅಲ್ಲಿಂದ ಬೆಂಗಳೂರವರೆಗೂ ನಿಂತ್ಕೊಂಡೇ ಬಂದಿದ್ದಾರೆ ಪಾಪ. ಸೀಟೇ ಸಿಕ್ಕಿಲ್ವಾ? ಸೀಟೇ ಸಿಕ್ಕಲಿಲ್ಲ, ಮಗುನ ಎತ್ಕೊಂಡು ಪಾಪ, ಎಳೆ ಮಗ ಅಮ್ಮ, ಏನ್ ಮಾಡಕ್ಕಾಗತ್ತೆ ಹಂಗೆ? ಎಲ್ಲಾ ಬಸ್ಸು ರಶ್ಶೇ ಇರುತ್ತೆ, ಎಕ್ಕಾಗಕ್ಕಿಲ್ಲ. ನಮ್ಮಂತ ಒಂದು ಬಿಡೋದೇ ಇಲ್ಲ ಅವ್ರ ಹೆಂಗಸರು, ಮಣ್ಕಾಯಿಗಳಾಗಿ ಹೆಂಗ ಒಡೆದು ಒಡೆದು ಕಳಿಸ್ತಾರೆ ನಮ್ಮನ್ನ. ಹಂಗಾದ್ರೆ BJP ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ? ಯಾವ್ದು ಬಂದ್ರೇನು ಅಷ್ಟೇ ಮೇಡಮ್, ಒಂದೆರಡು ದಿವಸ ಹಂಗೆ. BJP ಅಂದ್ರೆ ಏನೋ ಅಪ್ಪ, ದೇವಸ್ಥಾನ ಅದು ಕಟ್ಸಿದ್ದಾರೆ, ಏನೋ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗ ಇಲ್ಲಿ ಪುಟ್ಬಾತ್ ಮೇಲೆ ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಪಾಪ. ಅವ್ರೇನು ವ್ಯಾಪಾರ ಮಾಡಿದ್ದೀನಿ, ನಾವು ಸ್ವಲ್ಪ ಹೊತ್ತು ಹೋದ್ರೆ ಅವ್ರು ಬರ್ತಾರೆ, ಎಲ್ಲ ತೊಳ್ಕೊಂಡು ಅಲ್ಲೆಲ್ಲ ನಾವು ಹೋಗ್ಬೇಕು, ಇಲ್ಲೆಲ್ಲಿ ಇಡೋಂಗಿಲ್ಲ ಎಲ್ಲ. ಅಂದರೆ ಯಾರು ಬಂದರೂ ನೀವು ಕಷ್ಟಪಡೋದು ತಪ್ಪಲ್ಲ? ನಮಗೆ ತಪ್ಪಲ್ಲ, ಯಾವಾಗೂ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಮ್ಮದು ಅಂಗಡಿ ಕಾಂಪ್ಲೆಕ್ಸಲ್ಲಿ ನೋಡಿ, ಅದನ್ನು ಅಂಗಡಿ ಹತ್ರ ಕೂಡ ನಾವು ಏನು ಇಡೋಂಗಿಲ್ಲ, ಎಲ್ಲ ಎತ್ತಿ ಬಿಸಾಕ್ತಾರೆ, ಮುಂದೆ ಇಷ್ಟ ಹಾಕಂಗಿಲ್ಲ. ಮೊದಲನ ಕಾಂಗ್ರೆಸ್ ಅವರು ಅವ್ರು ಬಂದರು, ಏನಾಯಿತು ಇವರು ಒಬ್ಬರ ಮೇಲೆ ಒಬ್ರು, ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಈ ಥರ ಮಾಡಿಬಿಟ್ರೆ ಜನಗಳಿಗೆ ಅವ್ರೇನು ಮಾಡೋದು ಹೇಳಿ? ಒಬ್ಬರ ಮೇಲೆ ಒಬ್ರು ಅವರೇ ಕಿತ್ತಾಡ್ತಿದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಅವ್ರನ್ನೇ ನಾವು ಸಮಾಧಾನ ಮಾಡೋರೇ ಇಲ್ಲ. ಇನ್ನು ನಮ್ಮ ಮಾಡು ಅಂದರೆ ಎಲ್ಲಿ ಮಾಡ್ತಾರೆ ಪಾಪ? ಪಕ್ಷ ಅಧಿಕಾರಕ್ಕೆ ಬಂದರೆ ಹೆಲ್ಪ್ ಆಗುತ್ತೆ, ಸ್ವಲ್ಪನಾದ್ರೂ ಜನಕ್ಕೆ ಸಹಾಯ ಆಗುತ್ತೆ ಅನ್ಸೋದು ಅಂದರೆ ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇರುತ್ತೆ. ಅಪ್ಪ ಚೆನ್ನಾಗಿ ಇವ್ರು ಮಾಡ್ತಾರೆ ಅನ್ನೋದು. ಇವ್ರದ್ದು ಯಾರು ಚೆನ್ನಾಗಿ ಮಾಡ್ತಾರೆ? BJP ಅವರು ಅಪ್ಪ, ಇವಾಗ ಆ ದೇಶ ಎಲ್ಲ ಮಾಡಿರೋ ಗೊತ್ತಿದೆಯಲ್ಲ, ಅಂತ ಎಷ್ಟೋ ವರ್ಷ ದೇವಸ್ಥಾನ ಎಲ್ಲ ಮಾಡಿದ್ದಾರೆ. ಇವ್ರು ಹಿಂಗೆ ಬಂದಾಗಿಂದ ಏನು ಮಾಡಿದ್ದಾರೆ ಹೇಳಿ? ಒಂದು ರೋಡ್ ಮಾಡಿದ್ರ, ಇಲ್ಲ ಒಂದು ನೀರು ಕೊಟ್ರ, ಕುಡಿಯೋಕೆ ನೀರಿಲ್ದ್ರೆ ಎಷ್ಟು ಜನ ಅಲೀತಾ ಇದ್ದಾರೆ ಪಾಪ. ಅವಕ್ಕೆಲ್ಲ ಏನು ಕೊಟ್ಟಿದ್ದಾರೆ? ಅಯ್ಯೋ, ಈಗ MP ಎಲೆಕ್ಷನ್ ಬರ್ತಾ ಇದೆ ನೆಕ್ಸ್ಟ್, ಹಾಗಾದ್ರೆ ಈ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅದರಲ್ಲೂ ಜಯನಗರದಲ್ಲಿ BJP ಬಂದ್ರೆ ಒಳ್ಳೇದಾಗತ್ತಾ, ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗತ್ತಾ? ಅಮ್ಮ ಎರಡು ಬಂದ್ರೇನು ಅಷ್ಟೇ, ನಮ್ಗೆ ಕಾಂಪ್ಲೆಕ್ಸ್ ಕಟ್ಕೊಟ್ಬಿಟ್ರೆ ಸಾಕು. ಇದ್ಕಿದ್ದಂಗೆ ಕಾಂಗ್ರೆಸ್ ಅವರು ರಾತ್ರಿನೇ ತರಂಬಿಟ್ರು ನಮ್ಮನ್ನ. ರಾತ್ರಿ 1 ಗಂಟೆ 2 ಗಂಟೆ ಎಲ್ಲ ಸುತ್ತು ಹಾಕ್ಬಿಟ್ಟು ಮಧ್ಯ ಒಂದು ಬಾಕಲ್ ಬಿಟ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ರಿ ಅಂದ್ಬಿಟ್ರು. ನಾವೇನು ಮಾಡಬೇಕು? ಅದು ಹಂಗೆ ಬಿದ್ದಿದೆ ಲಕ್ಷ್ಮಿ, ಅದು
ಲಕ್ಷ್ಮೀನ್ ಮಾಡ್ಕೊಡಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಯಾರು ಬಂದ್ರಿಗಳೆಲ್ಲ ತೊಂದರೆ ಆಗ್ತಿದ್ಯಾ ವ್ಯಾಪಾರಿಗಳಿಗೆ? ಎಲ್ಲಾರ್ಗೂ ತೊಂದ್ರೆ ಮೇಡಮ್, ಎಲ್ಲ ಪ್ರಪಂಚ ಎಲ್ಲ ಇದೆ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.